ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಸುಲಭವಾಗಿ ಬೆಳಗಿನ ತಿಂಡಿನ ಮಾಡ್ಕೊಬೋದು. ಉದ್ದಿನ ಬೇಳೆ ನೆನೆಸಲಿಲ್ಲ ಅಂದರೂ, ಅಕ್ಕಿ ನೆನೆಸಿಲ್ಲ ಅಂದರೂ ಮೃದುವಾಗಿ ಇಡ್ಲಿನ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. 3 ಕಪ್ ಆಗೋಷ್ಟು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ ನಾನು. ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು, ಕಪ್ಪಾಗಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ನಮಗೆ ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕಾಗತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿದರೆ ಬಿಸಿ ಇರಬೇಕು, ಅಷ್ಟಾದರೆ ಸಾಕು. ಒಂದು ಪ್ಲೇಟಿಗೆ ತಣ್ಣಗಾಕಿ ಇಟ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಅಕ್ಕಿಗೆ 1 ಬೌಲ್ ಆಗುವಷ್ಟು ಉದ್ದಿನ ಕಾಳು ಸಾಕಾಗತ್ತೆ. ಮೆಂತ್ಯ ಸ್ವಲ್ಪ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ನೋಡಿ, ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದೇ ಫ್ರೈ ಮಾಡ್ತಾ ಇದ್ದೀವಲ್ಲ, ಅದಕ್ಕೇ 1 ಕಪ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಗರಿ ಗರಿ ಅನ್ನೋ ತನಕನೂ ಫ್ರೈ ಮಾಡ್ಕೊಬೇಕು. ನಾವು ಈ ಥರ ಫ್ರೈ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಅದನ್ನು ತಣ್ಣಗಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಅದು ನೀಟಾಗಿ ತಣ್ಣಗಾಕಬೇಕು. ಬಿಸಿ ಇರುವಾಗಲೇ ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಉದ್ದಿನ ಕಾಳನ್ನ ಫ್ರೈ ಮಾಡಿದ್ವಲ್ಲ, ಅದನ್ನು ಹಾಕೋಬೇಕು. ನಾವು ಫಸ್ಟು ಉದ್ದಿನ ಕಾಳನ್ನ ಸಣ್ಣದಾಗಿ ರುಬ್ಕೊಂಬರ್ಬೇಕು. ನೋಡಿ, ಇಷ್ಟು ಆದಷ್ಟು ಸಣ್ಣಗೆ ರುಬ್ಕೊಬೇಕು. ಇವಾಗ ಅಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ನಾವು ಅಕ್ಕಿ ತರಿ ಇರುತ್ತಲ್ಲ ಅಷ್ಟು ಮಾಡ್ಕೊಂಡ್ರೆ ಸಾಕಾಗತ್ತೆ. ಸಣ್ಣ ರವೆ ತರಿ ಸಿಗುತ್ತಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕು. ನೋಡಿ, ಉದ್ದಿನ ಬೇಳೆದು ಪೌಡರ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಅಕ್ಕಿ ತರಿದು ಕೂಡ. ನೋಡಿ, ಎರಡನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಇದನ್ನು 1 ತಿಂಗಳವರೆಗೂ ಹಾಗೆ ಸ್ಟೋರ್ ಮಾಡ್ಕೊಬೋದು. ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ 1-6 ತಿಂಗಳು ಇಟ್ಕೊಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೋಡಿ, ನಾನು 1 ಬೌಲ್ ತಗೊಳ್ತಾ ಇದ್ದೀನಿ ಇಡ್ಲಿ ಮಾಡೋದಕ್ಕೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಬೌಲ್ ಆಗೋಷ್ಟಿದೆ, ಅಷ್ಟು ತೊಗೊಂಡಿದ್ದೀನಿ. 1 ಬೌಲ್ ತಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ 1 ಕಪ್ ಆಗುವಷ್ಟು ಮೊಸರು. ಅದೇ ಕಪ್ಪಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಕಲಸ್ಕೊಬೇಕು. ನಾವು ಗಂಟಿಲ್ಲದೆ ಥರ ನೀಟಾಗಿ ಕಲಸ್ಕೊಂಡ್ರೆ ಸಾಕಾಗತ್ತೆ. ಗಟ್ಟಿ ಆಯಿತು ಅಂತೇಳಿ 1 ಸ್ವಲ್ಪ ನೀರು ಹಾಕಿದ್ದೀನಿ. ನಮಗಿದು ಇಡ್ಲಿ ಬ್ಯಾಟರ್, ಅದಕ್ಕೆ ಬರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಬೇಕು, ಇಲ್ಲಾಂದರೆ ತೆಳುವಾಗತ್ತೆ. ಇನ್ನೂ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಇನ್ನೂ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇನ್ನೂ ಹಾಕ್ಕೊಳ್ತಾ ಇದ್ದೀವಿ. ನೈಟ್ ನೆನೆಸಿ ಈ ಥರ ಮಾಡಿ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೊಳ್ಳೋದಾದರೆ ಇನ್ನೂ ಹಾಕೋ ಬೇಕಾಗಿಲ್ಲ. ನೋಡಿ, ಈ ಹದ ಇದೆ. ಒಂದು 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, 5 ನಿಮಿಷ ಲಿಡ್ ಕ್ಲೋಸ್ ಆದಮೇಲೆ ಸ್ವಲ್ಪ ಗಟ್ಟಿ ಇದೆ. ನೋಡಿ, 1 ಸ್ವಲ್ಪ ನೀರು ಹಾಕಿ ಕಲಸ್ಕೊಬೇಕು. ನಾವು ಈ ಟೈಮಲ್ಲಿ ಬೇಕಾದರೂ ಏನು ಹಾಕ್ಕೊಬೋದು. ನೋಡಿ, ಈ ಹದ ಇರಬೇಕು. ನಾವು ಇಡ್ಲಿ ಹಿಟ್ಟನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತೇಳಿ. ನಾನು ಇಡ್ಲಿ ಪಾತ್ರೆನ ನೀರು ಹಾಕಿ ಬಿಸಿ ಇಟ್ಟಿದ್ದೆ. ಆ ಪಾತ್ರೆಗೇ ಪ್ಲೇಟ್ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿ 5-10 ನಿಮಿಷದೊಳಗೆ ಇಡ್ಲಿ ಬೇಯುತ್ತೆ. ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಇಡ್ಲಿ. ಒಂದ್ಸರಿ ಚೆಕ್ ಮಾಡ್ಕೋಬೇಕು ಅಂದರೆ ಸ್ಪೂನ್ ಹಿಂದ್ಗಡೆಯಿಂದ ಒಳಗಡೆ ಚುಚ್ಚು ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಇಡ್ಲಿ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತಕ್ಕೊಬೋದು. ಸ್ಪೂನಿಗೆ ಸ್ವಲ್ಪ ನೀರು ಹಾಕಿ ತಕ್ಕೊಂಡ್ರೆ ಬೇಗ ಇಡ್ಲಿ ಚೆನ್ನಾಗಿ ಬರುತ್ತೆ, ಕೆಳಗಡೆ ಅಂಟಲ್ಲ. ನೋಡಿ, ಎಲ್ಲ ಇಡ್ಲಿ ಕೂಡ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಇಡ್ಲಿ ಅಂತೇಳಿ. ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಬೋದು. ಬೆಳಗ್ಗೆ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಸಾಂಬಾರ್ ಜೊತೆ ತಿಂದರೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆನೂ ಸೂಪರಾಗಿರುತ್ತೆ. ನೋಡಿ, ಒಳಗಡೆನೂ ಸಾಫ್ಟಾಗಿದೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.